ಎಲ್ಲರಿಗೂ ನಮಸ್ಕಾರ. ಚೆಲುವಿನ ಚಿತ್ತಾರ ಸ್ಯಾಂಡಲ್ವುಡ್ ನಲ್ಲಿ ಮ್ಯಾಜಿಕ್ ಮಾಡಿದಂತಹ ಚಿತ್ರ. ಈ ಸಿನಿಮಾದಲ್ಲಿ ಬುಲ್ಲಿ ಅನ್ನೋ ಪಾತ್ರ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಬುಲ್ಲಿ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ ಬಾಲಕನಿಗೆ ಒಳ್ಳೆ ಹೆಸರು ತಂದುಕೊಡ್ತು. ಆದ್ರೆ ಪಟಾಪಟ್ ಅಂತ ಮಾತಾಡ್ತಾ ಇದ್ದ ರಾಕೇಶ್ ಅಂತ್ಯ ಹೇಗಾಯಿತು ಅಂತ ಕೇಳಿದ್ರೆ ನಿಮಗೂ ಕಣ್ಣೀರ್ ಬರುತ್ತೆ. ಸ್ಯಾಂಡಲ್ವುಡ್ ನಲ್ಲಿ 2007ರಲ್ಲಿ ತೆರೆ ಕಂಡ ಸಿನಿಮಾ ಚೆಲುವಿನ ಚಿತ್ತಾರ. ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಗಣೇಶ್ ಮತ್ತು ಅಮೂಲ್ಯ ಅವರ ಪಾತ್ರದ ಜೊತೆ ಯಾವತ್ತೂ ಮರೆಯಲಾಗದಂತಹ ಮತ್ತೊಂದು ಪಾತ್ರ ಅಂದ್ರೆ ಅದು ಬುಲ್ಲಿ. ಗ್ಯಾರೇಜ್ ನಲ್ಲಿ ಕೆಲಸ ಮಾಡುವ ಪುಟ್ಟ ಹುಡುಗನ ಪಾತ್ರ ಅದು. ಬುಲ್ಲಿ ಪಾತ್ರದಲ್ಲಿ ನಟಿಸಿದ್ದ ಬಾಲನಟನ ನಿಜವಾದ ಹೆಸರು ರಾಕೇಶ್. ಚೆಲುವಿನ ಚಿತ್ತಾರ ಸಿನಿಮಾ ನಂತರ ಈ ಹುಡುಗನ ಡೈಲಾಗ್ಗಳು ಮತ್ತು ಅಭಿನಯ ಬಹಳ ಫೇಮಸ್ ಆಗಿತ್ತು. ನಂತರ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ರು. ಬಾಲನಟನಾಗಿ ಬಹಳ ಬೇಡಿಕೆಯಲ್ಲಿದ್ದ ರಾಕೇಶ್ ಇವತ್ತು ನಮ್ ಜೊತೆಗಿಲ್ಲ. 2017ರಲ್ಲಿ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಅಕಾಲಿಕ ಮರಣ ಹೊಂದಿದ್ರು. ಇವರಿಗೆ ಗ್ಯಾಂಗ್ರೀನ್ ಇತ್ತು, ಕ್ಯಾನ್ಸರ್ ಇತ್ತು ಅಂತೆಲ್ಲ ಸುಳ್ಳು ಸುದ್ದಿಗಳು ಮಾಧ್ಯಮಗಳಲ್ಲಿ ಹಬ್ಬಿತ್ತು. ಆದ್ರೆ ನಿಜಕ್ಕೂ ನಡೆದಿರೋದೇ ಬೇರೆ. ರಾಕೇಶ್ ಅಕಾಲಿಕ ನಿಧನದ ಕುರಿತು ಅವರ ತಾಯಿ ಖಾಸಗಿ ಸಂದರ್ಶನವೊಂದರಲ್ಲಿ ಭಾವುಕರಾಗಿ ಮಾತನಾಡಿದ್ದಾರೆ. ಬಾಲನಟ ರಾಕೇಶ್ ತಾಯಿ ಆಶಾರಾಣಿ ಇವರು ಕೂಡ ನಾಟಕ, ಬೆಳ್ಳಿತೆರೆ ಮತ್ತು ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ. ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಅಮೂಲ್ಯ ಅವರ ತಾಯಿ ಪಾತ್ರದಲ್ಲಿ ನಟಿಸಿದ್ರು. ಖಾಸಗಿ ಚಾನೆಲ್ಗಳಲ್ಲಿ ಪ್ರಸಾರವಾಗುವ ಧಾರಾವಾಹಿಗಳಲ್ಲೂ ನಟಿಸುತ್ತಿದ್ದಾರೆ. ಇನ್ನು ಈ ರಾಕೇಶ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೇ ಅಚಾನಕ್ಕಾಗಿ. ಆಶಾರಾಣಿಯವರು ಶೂಟಿಂಗ್ಗೆ ಅಂತ ಹೋಗಿದ್ರು. ಹೋಗುವಾಗ ಏನನ್ನೋ ಮನೆಯಲ್ಲೇ ಮರ್ತು ಬಿಟ್ಟು ಹೋಗಿದ್ರು. ಅದನ್ನ ಕೊಡೋದಕ್ಕೆ ಅಂತ ಪುಟ್ಟ ಹುಡುಗ ಅಪ್ಪನ ಜೊತೆ ಶೂಟಿಂಗ್ ಸೆಟ್ಗೆ ಹೋಗಿತ್ತು. ಆಗ ನಿರ್ದೇಶಕ ಎಸ್ ನಾರಾಯಣ್ ಕಣ್ಣಿಗೆ ಈ ಪುಟಾಣಿ ಹುಡುಗ ಬಿದ್ದಿದ್ದ. ಆಗ ರಾಕೇಶ್ ನನ್ನ ನೋಡಿದ ನಾರಾಯಣ್ ಅವರು ಬುಲ್ಲಿ ಪಾತ್ರವನ್ನ ನೀಡಿದ್ರು. ಚೆಲುವಿನ ಚಿತ್ತಾರ ಸೂಪರ್ ಡೂಪರ್ ಹಿಟ್ ಆಯ್ತು. ಗಣೇಶ್ ಹಾಗೂ ಅಮೂಲ್ಯಗೆ ಸಿಕ್ಕಾಪಟ್ಟೆ ಹೆಸರು ತಂದ್ಕೊಡ್ತು. ಜೊತೆಗೆ ಬುಲ್ಲಿ ಪಾತ್ರ ಕೂಡ ಸಖತ್ ಹಿಟ್ ಆಯ್ತು. ಅದ್ರಲ್ಲೂ ಆ ಪೊಪ್ಪುಸಿ ಡೈಲಾಗ್ಗೆ ಸಿನಿ ಅಭಿಮಾನಿಗಳು ಫಿದಾ ಆಗ್ಬಿಟ್ಟಿದ್ರು. ಬುಲ್ಲಿ ಪಾತ್ರ ಎಷ್ಟು ಹಿಟ್ ಆಯ್ತು ಅಂದ್ರೆ ಇದಾದ ನಂತರ ಸ್ಟಾರ್ ನಟರ ಸಿನಿಮಾಗಳಲ್ಲಿ ರಾಕೇಶ್ಗೆ ಅವಕಾಶ ಸಿಕ್ತು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೊತೆ, ಬಜರಂಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಹುಡುಗರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಅಭಯ್ ಸಿನಿಮಾಗಳಲ್ಲಿ ನಟಿಸಿದ್ರು. ಬುಲ್ಲಿ ಹೀರೋ ಆಗ್ಬೇಕು, ಸ್ಟಾರ್ ಆಗಿ ಮಿಂಚ್ಬೇಕು ಅಂತ ಕನಸು ಕಂಡಿದ್ರು. ಆದ್ರೆ ವಿಧಿಯ ಆಟವೇ ಬೇರೆಯದ್ದಾಗಿತ್ತು. ಕನಸು ನನಸಾಗು ಮೊದ್ಲೇ ಕಣ್ಮುಚ್ಚಿದ್ರು. ಹೀರೋ ಆಗಿ ಹೆಸರು ಮಾಡ್ತೀನಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀನಿ ಅಂತ ಅಮ್ಮನಿಗೆ ಹೇಳ್ತಾ ಇದ್ರಂತೆ. ಇನ್ನು ಡ್ಯಾನ್ಸ್ ಕಲಿಯೋ ಆಸಕ್ತಿ ಇರೋರಿಗೆ ಡ್ಯಾನ್ಸ್ ಸ್ಕೂಲ್ ಕೂಡ ಆರಂಭಿಸಿದ್ರು. ಒಂದಿನ ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಯ್ತು. ಇನ್ನು ಬ್ಲಡ್ ಚೆಕಪ್ ಮಾಡಿಸಿದ್ರು. ಆಗ ಜಾಂಡಿಸ್ ಇದೆ ಅಂತ ಗೊತ್ತಾಗಿತ್ತು. ಆಗ ಆಶಾರಾಣಿ ತಲೆ ಕೆಡಿಸ್ಕೋಬೇಡ, ಕಡಿಮೆ ಆಗತ್ತೆ ಅಂತ ಹೇಳಿದ್ರಂತೆ. ಆದ್ರೆ 4-5 ದಿನಗಳ ನಂತರ ತುಂಬಾ ಸುಸ್ತು ಅಂತ ತಾಯಿಯ ಹತ್ರ ಹೇಳಿದ್ರು. ಆಗ ಆಶಾರಾಣಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರಂತೆ. ಮತ್ತೊಮ್ಮೆ ಟೆಸ್ಟ್ ಮಾಡಿಸಿದಾಗ ರಾಕೇಶ್ಗೆ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಇದೆ ಅಂತ ಗೊತ್ತಾಗಿದೆ. 75,000 ಮಾತ್ರ ಇದೆ ಅನ್ನುವ ವಿಷಯ ಗೊತ್ತಾಗಿದೆ. ಮತ್ತೊಮ್ಮೆ ಟೆಸ್ಟ್ ಮಾಡಿಸಿದಾಗ ಪ್ಲೇಟ್ಲೆಟ್ ಕೌಂಟ್ 45,000 ಬಂದಿತ್ತು. ನಂತರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರಂತೆ. ಲ್ಯಾಪ್ರೋಸ್ಕೋಪಿ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಹೀಗಾಗಿ ಲ್ಯಾಪ್ರೋಸ್ಕೋಪಿ ಮಾಡಿಸ್ತಾರೆ. ಅದಾದ 2 ದಿನಕ್ಕೆ ರಾಕೇಶ್ಗೆ ಉಸಿರಾಟದ ತೊಂದರೆ ಹಾಗೂ ತಿನ್ನುವುದಕ್ಕೆ ಕಷ್ಟ ಆಗ್ತಾ ಇತ್ತು. ಆಗ ಮತ್ತೊಮ್ಮೆ ಪರೀಕ್ಷೆ ಮಾಡಿಸಿದಾಗ ಗೊತ್ತಾಗಿದ್ದೇ ಶಾಕಿಂಗ್ ವಿಚಾರ. ಲ್ಯಾಪ್ರೋಸ್ಕೋಪಿ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಬಳಸಿದ್ದ ಡಿವೈಸ್ ರಾಕೇಶ್ ಅವರ ಕರುಳನ್ನ ಕತ್ತರಿಸಿಕೊಂಡು ಹೋಗಿತ್ತು. ಕರುಳಿನ 80 ಭಾಗ ನಾಶವಾಗಿ 20 ಭಾಗ ಮಾತ್ರ ಕೆಲಸ ಮಾಡ್ತಾ ಇತ್ತು. 65 ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದ ರಾಕೇಶ್ಗೆ 7 ಬಾರಿ ಆಪರೇಷನ್ ಮಾಡಿದ್ರು. ಆದ್ರೆ ಏನೇ ಮಾಡಿದ್ರು ರಾಕೇಶ್ ಅನ್ನ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ವೈದ್ಯರ ಅಸಡ್ಡೆಯಿಂದ ಇನ್ನೂ ಬಾಳಿ ಬದುಕಿ ಸಾಧನೆ ಮಾಡಬೇಕಾಗಿದ್ದ ಜೀವ ಈ ಜಗತ್ತನ್ನೇ ಬಿಟ್ಟು ಹೋಗ್ಬೇಕಾಯ್ತು. ಪುತ್ರ ಶೋಕ ನಿರಂತರಂ ಅನ್ನೋ ಹಾಗೆ ರಾಕೇಶ್ ತಾಯಿಗೆ ಮಗ ಇಲ್ಲ ಅನ್ನುವ ಸತ್ಯವನ್ನ ಒಪ್ಪಿಕೊಳ್ಳುವುದಕ್ಕೆ ಇವತ್ತಿಗೂ ಸಾಧ್ಯವಾಗ್ತಿಲ್ಲ. ಇವತ್ತಿಗೂ ಕೂಡ ಪ್ರತಿದಿನ ಮಗನ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕಳಿಸಿಯೇ ತಮ್ಮ ದಿನವನ್ನ ಶುರು ಮಾಡ್ತಾರಂತೆ. ಪ್ರೀತಿ ಭರವಸೆ ನೀಡಿ ಜೀವಕ್ಕೆ ಧೈರ್ಯ ತುಂಬುತ್ತಾ ಇದ್ದ ಮಗ ಅಷ್ಟು ಕಷ್ಟಪಟ್ಟು ಕಣ್ಣೆದ್ರೆ ಪ್ರಾಣ ಬಿಟ್ಟಾಗ ಆ ತಾಯಿಯ ಪರಿಸ್ಥಿತಿ ಊಹಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯ. ಮಗನನ್ನ ಮತ್ತೊಮ್ಮೆ ನೋಡುವ ಆಸೆಯಿಂದ 20 ಲಕ್ಷ ಖರ್ಚು ಮಾಡಿದ್ರು, ಆದ್ರೂ ಮಗ ಬದುಕಲಿಲ್ಲ. ಇವತ್ತು ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿರುವ ಆಶಾರಾಣಿ ಅವರ ಕುಟುಂಬಕ್ಕೆ ನೆರವಾಗಿ ನಿಲ್ಲೋದಕ್ಕೆ ಯಾರು ಕೂಡ ಇಲ್ಲ. ರಾಕೇಶ್ ಸಹೋದರ ಕೂಡ ಚಿತ್ರರಂಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಕಷ್ಟಪಡ್ತಿದ್ದಾರೆ.
ಆಶಾರಾಣಿಯವರ ಕುಟುಂಬ ಪಟ್ಟಂತಹ ಕಷ್ಟಗಳು, ತಾಯಿಯಾಗಿ ಮಗನನ್ನ ಆ ಸ್ಥಿತಿಯಲ್ಲಿ ನೋಡಿ ಆಶಾರಾಣಿಯವರು ಅನುಭವಿಸಿರುವ ಆ ನೋವು ಯಾವ ತಾಯಿಗೂ ಕೂಡ ಬರ್ತಾ ಇರಲಿ.